ಅಂತೂ ನಿಮ್ಮ ದಾರಿಲೇ ನೀವು ಸಾಕ್ತಿದ್ದೀರಿ. ಯಾರ ಮಾತನ್ನು ಕೇಳಬಾರ್ದು ಅನ್ನೋ ದಾಷ್ಟ್ಯ ಧರ್ಮಿಷ್ಠರಿಗೆ ಇರಬಾರ್ದು. ಕಾರ್ಯ ಸಾಧನೆಗೋಸ್ಕರ ಏನು ಬೇಕಾದರೂ ಮಾಡಬಹುದು ಅಂತ ಶಾಸ್ತ್ರನೇ ಹೇಳುತ್ತೆ. ಕುರುಕ್ಷೇತ್ರ ಗೆಲ್ಲೋದಷ್ಟೇ ಕೃಷ್ಣನಿಗೆ ಬೇಕಾಗಿದ್ದಿದ್ದು, ಆದರೆ ನಡೆದದ್ದೆಲ್ಲ ಬರೀ ತಂತ್ರಗಾರಿಕೆನೇ. ಕೊನೆಗೆ ಉಳಿದಿದ್ದೇನು, ಕೌರವರು ಸೋತ್ರು ಅನ್ನೋದಷ್ಟೇ. ನೆಮ್ಮದಿ ಇತ್ತ ಯುದ್ಧ ಗೆದ್ದ ಮೇಲೆ ಪಾಂಡವರಿಗೆ? ಧರ್ಮರಾಯ ಮಲಗಿದರೆ ಕನಸಿನಲ್ಲೆಲ್ಲ ಬರೀ ಭೂತ ಪ್ರೇತಗಳೇ ಕುಳಿತಿದ್ವಂತೆ. ವನವಾಸದಲ್ಲಿ ನೆಮ್ಮದಿಯಾಗಿ ನಿದ್ರೆ ಮಾಡ್ತಿದ್ದವನು ರಾಜ್ಯ ಆಳೋಕೆ ಶುರು ಮಾಡಿದ ಮೇಲೆ ನೆಮ್ಮದಿನೇ ಇರಲಿಲ್ಲ. ಇಲ್ಲಿ ನಾನು ಯಾರನ್ನೂ ಸಾಯಿಸ್ತಾ ಇಲ್ಲ. ನನ್ನ ಕಾರ್ಯ ಸಾಧನೆಗೆ ಬೇಕಾದ ಮಾರ್ಗಗಳನ್ನ ನಾನೇ ಹುಡುಕೊಳ್ತಾ ಇದ್ದೀನಿ ಅಷ್ಟೇ. ಸುಮ್ಮನೆ ಹೋಗಿ ನಿನ್ನ ಮಗಳನ್ನ ನನ್ನ ಮನೆ ಸೊಸೆ ಮಾಡ್ಕೊಳ್ತೀನಿ ಅಂತ ಅಂದಿದ್ರೆ ಶೇಖರಿಗೆ ಒಪ್ತಾ ಇದ್ದೆ ನಾನು. ಅದಕ್ಕೆ ನನ್ನ ಋಣ ಕೆಡವುಕೊಂಡೆ, ಅವ್ರ ಸಂಸಾರಕ್ಕೆ ಸಹಾಯ ಮಾಡಿದೆ, ಈಗ ಆಯಕಟ್ಟಲ್ಲಿ ಸಿಕ್ಕಾಕೊಂಡಿದ್ದಾನೆ, ಆಗೋದಿಲ್ಲ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಅವನ ಮಗಳಿಗೋ ಅಮ್ಮನವರು ಅಂದ್ರೆ ತಿರಸ್ಕಾರ. ನೀವು ಅಮ್ಮನವ್ರ ಆರಾಧಕರು, ಎಲ್ಲಿಂದ ಎಲ್ಲಿಗೆ ಸಂಬಂಧ? ಚೂಪಾದ ಕತ್ತಿನ ಸೊಂಟಕ್ಕೆ ಸಿಕ್ಕಿಸ್ಕೊಂಡು ಬಗ್ಗಿದ್ರೆ ಚುಚ್ಚೋದು ನಮ್ಮ ಹೊಟ್ಟೆಗೇನೆ. ಏನಿದೆ ನಿಮ್ಮ ಮನಸ್ಸಿನಲ್ಲಿ? ನಾನು ಸೋಲ್ಲಿ ಅಂತ ಯಾಕ್ರಿ ಹೀಗೆ ಹಾಗೆ ಸಾಧಿಸ್ತೀರಿ? ನಾನೇನ್ ಮಾಡಿದ್ದೆ ನಿಮ್ಗೆ? ಇರೋದನ್ನೇ ಅನುಭವಿಸ್ಕೊಂಡು ನೆಮ್ಮದಿಯಿಂದ ಇರ್ಬೋದಲ್ವಾ? ಅದನ್ನ ಬಿಟ್ಟು ಇನ್ನೇನೋ ಸಾಧಿಸೋದಕ್ಕೆ ವಾಮ ಮಾರ್ಗ ಹಿಡಿಯೋ ಹಠ ಯಾಕೆ? ಅದು ಚಕ್ರಾಪಹರಣ. ನನಗೆ ಅಭ್ಯುದಯ ಕಾಣ್ತಿಲ್ಲ, ಅವನತಿ ಕಾಣ್ತಿದೆ. ಎಚ್ಚರಿಸ್ಬೇಕು ಅಂತ ಅನ್ನಿಸ್ತು, ಹೇಳಿದೆ. ನಾನು ಮಾಡ್ತಿರೋದು ಸರಿ ಇಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ನಿಮ್ಮ ಪಾಡಿಗೆ ನೀವಿರಬಹುದು, ದೂರ ಹೋಗಬೇಕು ಅಂದರೆ ದೂರನೂ ಹೋಗಬಹುದು. ಗೊತ್ತು ನಿಮಗೆ ನಾನು ಹೋಗೋಲ್ಲ ಅಂತ, ಅದಕ್ಕೆ ಈ ಮಾತು. ನನ್ನ ಸಾಧನೆಗೆ ಸಹಾಯಕವಾಗಿದ್ರೆ ಇರಬಹುದು, ಇಲ್ಲ ಅಂತ ಆದ್ರೆ ನಿಮ್ದಿದ್ದೆ ಬಿಡಿ. ನೀವು ಮಾಡಿರೋ ಪಾಪ ನಿಮ್ಮ ಮಗನ ಸುತ್ಕೋಬಾರ್ದು ಅನ್ನೋದು ನನ್ನ ಮಾತಿನ ಅಭಿಪ್ರಾಯ. ನೀವು ಸುಮ್ಮನೆ ಇದ್ರೆ ಸಾಕು, ನಾನು ಸುಖವಾಗಿರ್ತೀನಿ, ನಮ್ಮ ವಂಶಾವಳಿನೂ ಸುಖವಾಗಿರುತ್ತೆ. ಇನ್ನು ಚರ್ಚೆ ಮುಂದುವರ್ಸೋದು ಬೇಡ. ಒಂದು ಸಾರಿ ವಿರೂಪಾಕ್ಷ ಗುರಿ ಇಟ್ಟರೆ ಸಾಕು, ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಶೇಖರಿಗೂ ಸಾಧ್ಯ ಇಲ್ಲ, ಅಮ್ಮನವ್ರಿಗೂ ಸಾಧ್ಯ ಇಲ್ಲ.